ಸಿಡಿ ಕೇಸ್ನಲ್ಲಿ ನಲ್ಲಿ ಭಾಗಿ ಆರೋಪವನ್ನ ಹೊತ್ತಂತಹ ಮತ್ತೊಬ್ಬ ಆರೋಪಿ ಈಗ ಮಾತನಾಡ್ತಾ ಇರೋದು ನಾನು ಜಾರಕಿಹೊಳಿ ವಿಚಾರದಲ್ಲಿ ಭಾಗಿಯಾಗಿಲ್ಲ ಈ ಸಿಡಿ ಕೇಸ್ನಲ್ಲಿ ಸಿಡಿ ಕೇಸ್ನಲ್ಲಿ ಭಾಗಿನೇ ಆಗಿಲ್ಲ ನಾನು ತಪ್ಪು ಮಾಡಿದ್ರೆ ನಾನು ನೋಡ್ ಹೋಗ್ತಾ ಇದ್ದೆ ಪೊಲೀಸರ ತನಿಖೆಗೆ ನಾನು ಸಹಕರಿಸ್ತಾ ಇದ್ದೀನಿ ಎರಡು ನಿಮಿಷದ ವಿಡಿಯೋದಲ್ಲಿ ಭವಿತ್ ದೋಣಗುಡಿಗೆ ಈ ಸಮರ್ಥನೆಯನ್ನ ಕೊಟ್ಟಿರೋದು ಸಿಡಿ ಕೇಸ್ನಲ್ಲಿ ನಲ್ಲಿ ಭಾಗಿ ಆರೋಪವನ್ನು ಹೊತ್ತಂತ ಭವಿತ್ ಕೂಡ ಈಗ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಸದ್ಯ ರಮೇಶ್ ಜಾರಕಿಹೊಳಿ ಸಿಡಿ ಏನ್ ಪ್ರಕರಣ ನಡೀತಿದ್ಯೋ ಅದರಲ್ಲಿ ನನ್ನ ಹೆಸರು ನೀವು ಕೇಳಿರ್ತೀರಿ ಸಿ ಡಿ ಎಸ್ ಸೂತ್ರಧಾರ ಕಿಂಗ್ ಪಿನ್ ಎರಡು ಟೋಟಲಿ ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ ಅಂತಕ್ಕಂಥ ಮಾಹಿತಿಗಳು ಇದೆ ಅದು ಶುದ್ಧ ಅನುಶುದ್ಧ ಸುಳ್ಳು ಅಂತ ಹೇಳ್ತೀನಿ ಯಾಕೆಂದರೆ ಈ ಪ್ರಕರಣದಲ್ಲಿ ನನಗೆ ಯಾವುದೇ ಥರದ ಪಾತ್ರದಾರೂ ಇಲ್ಲ ನಾನು ಭಾಗಿಯೂ ಆಗಿಲ್ಲ ಅದನ್ನು ನಾನು ಪೊಲೀಸ್ನವರಿಗೂ ಕೂಡ ಹೇಳಿದ್ದೇನೆ ಪೊಲೀಸ್ನವರು ಕೂಡ ನನ್ನ ವಿಚಾರಣೆ ಕರೆದಿದ್ದಾರೆ ನಾನು ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ನಾಪತ್ತೆ ಆಗ್ತಿದ್ದೀನಿ ಇದು ನನಗೂ ಒಂದು ಕುಟುಂಬ ಇದೆ ನನ್ನ ತಾಯಿನೂ ಕೂಡ ಆರ್ಟ್ ಪೇಷಂಟ್ ಇದ್ದಾರೆ ದಯವಿಟ್ಟು ಹೋಗಿ ಮನೆಗೆ ಹೋಗಿ ನಮ್ಮ ಪರಿ ಮನೆಯ ಪರಿಸ್ಥಿತಿಯನ್ನು ನೋಡಿ ಕುಟುಂಬದ ಗೌರವನ ಹಾಳು ಮಾಡಿಕೊಂಡು ಇನ್ನೊಬ್ಬರು ಜೀವನನ ಹಾಳು ಮಾಡೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ ನನ್ನ ಪಾತ್ರ ಇದ್ದಿದ್ದರೆ ನಾನು ಒಪ್ಕಾಡ್ತಿದ್ದೆ ನಾನು ತಪ್ಪಿತಸ್ಥ ಆಗಿದ್ದರೆ ನನ್ನ ತಪ್ಪಿತಸ್ಥ ಆಗಿದ್ದರೆ ನಾನು ಅಪ್ಸ್ಕಂಡ್ ಆಗ್ತಿದ್ದೆ ಓಡೋಗ್ತಿದ್ದೆ ನಾನು ಈಗಲೂ ಕೂಡ ಓಪನ್ ಬುಕ್ಕಾಗಿ ಎಲ್ಲ ಇಟ್ಕೊಂಡಿದ್ದೀನಿ ಮೊಬೈಲ್ ನಾನು ವಿಷಯ ಗೊತ್ತಾಗಿದ್ದಾಗಲೂ ಕೂಡ ನನ್ನ ಹೆಸರು ಕೇಳಿ ಬರ್ತದೆ ಅಂದಾಗಲೂ ಕೂಡ ನಾನು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ ನಾನು ನನ್ನ ನೇರವಾಗಿ ಇದ್ದಿದ್ದೆ ಎಸ್ ಐ ಟಿ ತಂಡವ್ರನ್ನ ಕರೆದಾಗ ನಾನು ಇಮ್ಮಿಡಿಯೇಟಾಗಿ ನಾನು ಬಂದಿದ್ದೀನಿ ಅವ್ರು ನೋಟಿಸ್ ಕೊಟ್ಟಾಗ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ನಾನು ಈ ಇದರಲ್ಲಿ ಪ್ರಕರಣದಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಸದ್ಯ ರಮೇಶ್ ಜಾರಕಿಹೊಳಿ ಸಿ ಡಿ ಏನು ಪ್ರಕರಣ ನಡೀತಿದೆಯೋ ಅದರಲ್ಲಿ ನನ್ನ ಹೆಸರು ನೀವು ಕೇಳಿರ್ತೀರಿ ಸಿ ಡಿಯ ಸೂತ್ರಧಾರ ಕಿಂಗ್ ಪಿನ್ ಎರಡು ಟೋಟಲಿ ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ ಅಂತಕ್ಕಂಥ ಮಾಹಿತಿಗಳು ಇದೆ ಅದು ಶುದ್ಧ ಅನುಶುದ್ಧ ಸುಳ್ಳು ಅಂತ ಹೇಳ್ತೀನಿ ಯಾಕೆಂದರೆ ಈ ಪ್ರಕರಣದಲ್ಲಿ ನನಗೆ ಯಾವುದೇ ಥರದ ಪಾತ್ರದಾರೂ ಇಲ್ಲ ನಾನು ಭಾಗಿಯೂ ಆಗಿಲ್ಲ ಅದನ್ನು ನಾನು ಪೊಲೀಸ್ನವರಿಗೂ ಕೂಡ ಹೇಳಿದ್ದೇನೆ ಪೊಲೀಸ್ನವರು ಕೂಡ ನನ್ನ ವಿಚಾರಣೆ ಕರೆದಿದ್ದಾರೆ ನಾನು ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ನಾಪತ್ತೆ ಆಗ್ತಿದ್ದೀನಿ ಇದು ನನಗೂ ಒಂದು ಕುಟುಂಬ ಇದೆ ನನ್ನ ತಾಯಿನೂ ಕೂಡ ಆರ್ಟ್ ಪೇಶೆಂಟ್ ಇದ್ದಾರೆ ದಯವಿಟ್ಟು ಹೋಗಿ ಮನೆಗೆ ಹೋಗಿ ನಮ್ಮ ಪರಿ ಮನೆಯ ಪರಿಸ್ಥಿತಿಯನ್ನು ನೋಡಿ ಕುಟುಂಬದ ಗೌರವನ ಹಾಳು ಮಾಡಿಕೊಂಡು ಇನ್ನೊಬ್ಬರು ಜೀವನ ಹಾಳು ಮಾಡೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ ನನ್ನ ಪಾತ್ರ ಇದ್ದಿದ್ದರೆ ನಾನು ಒಪ್ಕೊಳ್ತಿದ್ದೆ ನಾನು ತಪ್ಪಿತಸ್ಥ ಆಗಿದ್ದರೆ ನನ್ನ ತಪ್ಪಿತಸ್ಥ ಆಗಿದ್ದರೆ ನಾನು ಅಪ್ಸ್ಕೊಂಡಾಗ್ತಿದ್ದೆ ಓಡೋಗ್ತಿದ್ದೆ ನಾನು ಈಗಲೂ ಕೂಡ ಓಪನ್ ಬುಕ್ಕಾಗಿ ಎಲ್ಲ ಇಟ್ಕೊಂಡಿದ್ದೀನಿ ಮೊಬೈಲನ್ನ ನಾನು ವಿಷಯ ಗೊತ್ತಾಗಿದ್ದಾಗಲೂ ಕೂಡ ನನ್ನ ಹೆಸರು ಕೇಳಿ ಬರ್ತಿದ್ದೆ ಅಂದಾಗಲೂ ಕೂಡ ನಾನು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಲಿಲ್ಲ ನಾನು ನನ್ನ ನೇರವಾಗಿ ಇದ್ದಿದ್ದೆ ಎಸ್ ಐ ಟಿ ತಂಡವ್ರನ್ನ ಕರೆದಾಗ ನಾನು ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟಾಗ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ನಾನು ಈ ಇದರಲ್ಲಿ ಪ್ರಕರಣದಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಓಕೆ ಈಗ ಅದರಲ್ಲಿ ಹೆಸರು ಮಾತ್ರ ಇವ್ರದೆಲ್ಲ ಓಡಾಡ್ತಾ ಇದೆ ಬಟ್ ಅವರೆಲ್ಲರೂ ಕೂಡ ಇಲ್ಲಿಯವರೆಗೂ ಕೂಡ ಬಂದಿರಲಿಲ್ಲ ಬಟ್ ಇವತ್ತು ವಿಡಿಯೋಗಳ ಮೂಲಕವಾಗಿ ಪ್ರತ್ಯಕ್ಷರಾಗಿದ್ದಾರೆ ಇಬ್ಬರು ಅದರಲ್ಲಿ ಪ್ರತ್ಯಕ್ಷರಾಗಿ ಹೇಳ್ಕೊಂಡಿರೋದು ನಾವು ಯಾವ ತಪ್ಪು ಮಾಡಿಲ್ಲ ಹಾಗಾಗಿ ನಾವು ಏನೂ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಿಲ್ಲ ಇದರಲ್ಲಿ ಸುಮ್ಮನೆ ನನ್ನ ಮೇಲೆ ಅವಲ್ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೇನಾದರೂ ನನ್ನ ಪಾತ್ರ ಇದ್ದರೆ ನಾನು ನೋಡಿ ಹೋಗಿರ್ತಾ ಇದ್ದೆ ನಾನು ಯಾಕೆ ಇಲ್ಲಿಗೆ ಬಂದಿರ್ತಾ ಇದ್ದೆ ಸಹಕರಿಗೆಲ್ಲ ಸಹ ತನಿಖೆಗೆಲ್ಲ ಸಹಕರಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಆಡ್ತಾ ಇದ್ದಾರೆ